ಎಲ್ಲರಿಗೂ ಸಿನಿಮಾ ಸಿನಿಮಾ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಫ್ರೆಂಡ್ಸ್, ಈ ಕನ್ನಡ ಚಿತ್ರರಂಗದ ಅಂದರೆ ನಮ್ಮ ಕನ್ನಡ ಚಿತ್ರರಂಗದ ನಿರ್ದೇಶಕರು, ನಿರ್ಮಾಪಕರು, ತಾಂತ್ರಿಕ ವರ್ಗದವರ ಮನಸ್ಥಿತಿ ಹೇಗಿದೆ ಅಂದರೆ, ನಮ್ಮ ಚಿತ್ರರಂಗದಲ್ಲೇ ಹೊಸದಾಗಿ ಬಂದಿರುವ ನಟ ನಟಿಯರು ಅವರ ಕಾಲ ಹತ್ರನೇ ಓಡಾಡ್ತಾ ಇರ್ತಾರೆ, ಅಂದರೆ ಅವ್ರ ಸುತ್ತಮುತ್ತಲೇ ಓಡಾಡ್ತಾ ಇರ್ತಾರೆ. ಆಗ ಅವರಿಗೆ ಅವರು ಕಾಣಿಸೋದಿಲ್ಲ, ಯಾರು ಹೊಸದಾಗಿ ಬಂದಿರೋ ನಟ ನಟಿಯರು. ಇವರು ಇಲ್ಲಿ ಅವಕಾಶಗಳು ಸಿಗದೆ ತಮಿಳ್ನಾಡಿಗೋ, ಆಂಧ್ರಕ್ಕೋ, ಇನ್ನೆಲ್ಗೋ, ಬಾಂಬೆಗೋ, ಅಂದರೆ ಬಾಲಿವುಡ್ಡು, ಟಾಲಿವುಡ್ಡು, ಕಾಲಿವುಡ್ಡು, ಮಾಲಿವುಡ್ಗೋ ಹೋಗಿ ಹೆಸರುವಾಸಿ ಆದಮೇಲೆ ಅವಾಗ ಅವ್ರಿಗೆ ಕಾಣಿಸುತ್ತೆ, ಓ ಇವ್ರು ನಮ್ಮ ಹತ್ರನೇ ಸುತ್ತಮುತ್ತಲು ಅವತ್ತು ಓಡಾಡ್ತಿದ್ರಲ್ವಾ ಅಂತ. ಇದನ್ನ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಕನ್ನಡದ ಅಚ್ಚ ಕನ್ನಡದ ನಟಿ, ಸ್ಪಷ್ಟ ಕನ್ನಡದ ನಟಿ ಅದಿತಿ ಪ್ರಭುದೇವ್ ಬಗ್ಗೆ. ಅತಿಥಿ ಪ್ರಭುದೇವ್ ಅವರು ಎಷ್ಟು ಸ್ವಚ್ಛವಾಗಿ ಕನ್ನಡ ಮಾತಾಡ್ತಾರೆ, ಎಷ್ಟು ಚಂದ ಇದ್ದಾರೆ, ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಆಲ್ರೆಡಿ ಎಲ್ರಿಗೂ ಗೊತ್ತಿರೋದೆ, ಆಯಿತಾ? ಈಗ ಅವ್ರ ಬಗ್ಗೆ ಯಾಕಪ್ಪ ಅಂತಂದರೆ, ಅವ್ರದ್ದು ಟೋಟ್ಲು 12 ಫಿಲಮ್ ರಿಲೀಸ್ ಆಗಿದೆ, ಆಯಿತಾ? 12 ಫಿಲಮ್ ರಿಲೀಸ್ ಆಗಿದೆ. ಮೊನ್ನೆ ತೋತಾಪುರಿಗೆ 12 ಫಿಲಮ್ ರಿಲೀಸ್ ಆಗಿದೆ. ಮುಂಬರುವ ಚಿತ್ರಗಳ ಪಟ್ಟಿಯಲ್ಲಿ 8 ಸಿನಿಮಾಗಳಿದೆ. ನಾ ಕಂಡಂತೆ ಒಬ್ಬ ನಟಿಗೆ, ಉದಯೋನ್ಮುಖ ನಟಿಗೆ, 12 ಚಿತ್ರ ಬಿಡುಗಡೆ ಆಗಿರೋ ನಟಿಗೆ 8 ಚಿತ್ರಗಳು ಮುಂಬರುವ ಲಿಸ್ಟ್ನಲ್ಲಿರೋದು ಇದೇ ಫಸ್ಟ್ ಟೈಮ್. ಏನು ಮಾಲಾಶ್ರೀ, ಸುಧಾರಾಣಿ, ಶ್ರುತಿ, ಭವ್ಯ ಅವರೆಲ್ಲ ಹೋದ್ಮೇಲೆ, ಅವ್ರದ್ದು ಆ ಟೈಮ್ ಹಂಗಿತ್ತೋ ಇಲ್ಲೋ ಗೊತ್ತಿಲ್ಲ, ಒಂದು ರೇಂಜಿಗೆ ಇದ್ದರು ಎಲ್ಲನೂ, ಅವರೆಲ್ಲ ಸೂಪರ್ ಸ್ಟಾರ್ ಆಗಿ ಮೆರೆದ್ರು ಅಷ್ಟು ಜನನು. ಅದಕ್ಕಿಂತ ಮುಂಚೆ ಇರೋರ್ದು ಬೇಡ ಬಿಡಿ, ಈಗಿನ ಜನ್ರೇಷನ್ಗೆ ಅವರೆಲ್ಲ ಪರಿಚಯ ಇಲ್ಲ ಅಷ್ಟು ಅಂದ್ಕೊತೀನಿ. ಮಾಲಾಶ್ರೀಯಿಂದ ತಗೊಳ್ಳೋಣ, ಮಾಲಾಶ್ರೀ, ಸುಧಾರಾಣಿ, ಭವ್ಯ, ಶ್ರುತಿ, ಇವರು ಕನ್ನಡದಲ್ಲಿ ಒಂದಿಷ್ಟು ವರ್ಷಗಳವರೆಗೂ ಸ್ಟಾರ್ ಆಗಿ ಮೆರೆದವರು, ಅವ್ರಿಗೆ ಮಾತ್ರ ಈ ಥರ ಇತ್ತೆ. ಈ ಅದಿತಿ ಪ್ರಭುದೇವು ಈಗ ಇವ್ರದ್ದು ಒಂದು ಲೆಕ್ಕದಲ್ಲಿ ಗ್ರೇಟ್. 12 ಚಿತ್ರ ಬಿಡುಗಡೆ ಆಗಿರೋ ಒಬ್ಬ ನಟಿ 8 ಚಿತ್ರಗಳು ಕೈಲಿರೋದು ನಿಜವಾಗ್ಲೂ ಗ್ರೇಟ್. ಯಾಕೆ ಈ ಥರ ಇದೆ ಅಂತಂದರೆ, ಅವರ ಒಳ್ಳೆಯ ಗುಣ ಅದಿತಿ ಪ್ರಭುದೇವ್ದು. ಯಾಕೆ ಅಂತಂದರೆ, ಮೈನ್ ಆಗಿ ಅವರು ದೊಡ್ಡ ಬಜೆಟ್ ನಟಿ ಅಲ್ಲ, ಕೋಟಿ ಲೆಕ್ಕದಲ್ಲಿ ಅಲ್ಲ, ಅವ್ರು ಇವಾಗಿರೋದು ಬೆರಳೆಣಿಕೆಯಷ್ಟು ಲಕ್ಷಗಳಲ್ಲಿ ದೊರಕುವ ನಟಿ, ಆಯಿತಾ? ಮತ್ತು ಸಿನ್ಸಿಯರ್ ಕೆಲಸದಲ್ಲಿ ಸಿನ್ಸಿಯರ್ ಆಗಿದ್ದಾರೆ, ಸ್ವಚ್ಛ ಕನ್ನಡ ಬರುತ್ತೆ, ಮತ್ತು ಲೋಕಲಲ್ಲಿದ್ದಾರೆ, ಅವ್ರಿಗೇನು 5-star ಹೋಟ್ಲು ಟ್ರೀಟ್ಮೆಂಟ್ ಬೇಕಾಗಿಲ್ಲ, ಹಂಗಾಗಿ ಒಳ್ಳೆ ನಟನೆಯನ್ನು ಕೂಡ ಮಾಡ್ತಾರೆ. ಹಂಗಾಗಿ ಈಗ ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳಿಗೆ ಅದಿತಿ ಪ್ರಭುದೇವನ ಬುಕ್ಕಿಂಗ್ ಮಾಡಿಕೊಂಡು ಒಂದಿಷ್ಟು ಬುಕ್ ಚಿತ್ರಗಳು ಇದೆ. ಮತ್ತು ಆದರೂ ಇವ್ರ ಬಗ್ಗೆ ಯಾಕಪ್ಪ ಬಂದಿದೆಯಾ ನೀನು ಹೇಳೋಕ್ಕೆ ಅಂದರೆ, ಇದು ಹೀಗೇ ಇರಲಿ, ಯಾಕೆಂದರೆ ಇವ್ರನ್ನ ನೀವು ಮತ್ತೆ ಕಳ್ಕೊಂಡ್ರೆ ಇವರು ಎರಡನೇ ಹರಿಪ್ರಿಯ ಆಗ್ತಾರೆ. ಅದೇನದು ಹರಿಪ್ರಿಯ ಅಂದರೆ, ಅದು ಹರಿಪ್ರಿಯನೂ ಅಷ್ಟೇ, ಮೊದಲು ಕನ್ನಡದಿಂದನೇ ಶುರು ಮಾಡಿತ್ತು, ಅವರು ಹಂಗೇನೆ ಸುಮಾರು ಒಂದಿಷ್ಟು ಚಿತ್ರಗಳು ಮಾಡಿದ್ರು, ಅವರು ಬೆಳವಣಿಗೆ ಲಕ್ಷಗಳಷ್ಟೇ ಸಂಭಾವನೆ ಪಡಿತಿದ್ರು. ಆಗ ಅವ್ರನ್ನ ಇದೇ ಅದಿತಿ ಪ್ರಭುದೇವ್ ಅಷ್ಟು ಬುಕ್ ಮಾಡಲಿಲ್ಲ ನಮ್ಮ ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು ಒಂದು ರೇಂಜ್ ನೆಗ್ಲೆಕ್ಟ್ ಮಾಡಿದ್ರು. ಅವರು ಕೂಡ ಸೌಂದರ್ಯವತಿ, ಅವರು ಕನ್ನಡಿಗರೇ, ಅವರು ಕೂಡ ಒಳ್ಳೆಯ ಉತ್ತಮ ನಟನೆ ಮಾಡ್ತಾರೆ, ಆದರೂ ಅವಾಗ ಅದೇನೋ ಗೊತ್ತಿಲ್ಲ ನಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ಗಳಿಗೆ ಹರಿಪ್ರಿಯ ಕಾಣಲಿಲ್ಲ. ನಮಗೆ ಕಾಣಲಿಲ್ಲ ಅಂದಮೇಲೆ ಅದು ಕಾಮನ್ ಆಗಿ ಪಕ್ಕದ ರಾಜ್ಯದವ್ರಿಗೆ ಕಾಣಿಸ್ಬಿಡ್ತಾರೆ, ಅದು ಹೆಂಗೋ ಅಂತ ಗೊತ್ತಿಲ್ಲ ನನಗೆ. ನಾನು 82 ಅಬ್ಸರ್ವ್ ಮಾಡ್ತಾ ಇದ್ದೀನಿ, ನಮ್ಮ ಡೈರೆಕ್ಟ್ರು ಪ್ರೊಡ್ಯೂಸರ್ಗಳಿಗೆ, ಆ್ಯಕ್ಟ್ರ್ಗಳಿಗೆ ಯಾವ ನಟಿ ಕಾಣಿಸಲ್ಲ ಅಂತ ನಮ್ಗೆ ಅನ್ಸೋಕ್ಕೆ ಶುರು ಮಾಡುತ್ತೋ ಇಮಿಡಿಯೇಟಾಗಿ ಆಂಧ್ರದ ತಮಿಳ್ನಾಡವ್ರಿಗೆ ಕಾಣಿಸ್ಬಿಡ್ತಾರೆ, ಅವ್ರು ಅದನ್ನೇನು ಮಾಡ್ತಾರೆ, ಎನ್ಕ್ಯಾಶ್ ಮಾಡ್ಕೋತಾರೆ, ಲಾಭ ಪಡ್ಕೋತಾರೆ ಇಮ್ಮಿಡಿಯೇಟಾಗಿ. ಯಾಕೆಂದರೆ ಇಲ್ಲಿ ಕರ್ನಾಟಕದಲ್ಲಿ ಇವರು ಒಂದು ಉದಾಹರಣೆ, ಒಂದು ಈಗ ಹರಿಪ್ರಿಯದೇ ತಗೊಳ್ಳೋಣ, ಅದಿತಿ ಪ್ರಭುದೇವ್ ಇಂಥವ್ರು ಇನ್ನೂ ಸುಮಾರು ಜನ ಇದ್ದಾರೆ, ಆಯಿತಾ, ತಗೊಳ್ಳೋಣ. ಅವರು ಒಂದು 10 ಲಕ್ಷ ರೂಪಾಯಿಗೆ ಒಂದು ಫಿಲಮ್ ಮಾಡ್ತಾರೆ ಅಂತ ಇಟ್ಕೊಳ್ಳೋದು, ಇದು ಅಂದಾಜು. ಅವ್ರದ್ದು ವರ್ಜ್ನಲ್ ಅಲ್ಲ, ವರ್ಜ್ನಲ್ ಇನ್ನೂ ಕಮ್ಮಿ ಇರ್ಬೋದು, ಜಾಸ್ತಿ ಇರ್ಬೋದು, ವರ್ಜ್ನಲ್ ಸಂಭಾವನೆ ಅಲ್ಲ, ಒಂದು 10 ಲಕ್ಷಕ್ಕೆ ಸಿಗ್ತಾರೆ ಅಂತ ಇಟ್ಕೊಳ್ಳೋಣ. ಆಗ ನಮ್ಮ ಪ್ರೊಡ್ಯೂಸರ್ ಡೈರೆಕ್ಟರ್ ನೆಗ್ಲೆಕ್ಟಿಂದ ಆಂಧ್ರ ತಮಿಳ್ನಾಡವರು ಇವ್ರನ್ನ ಅಬ್ಸರ್ವ್ ಮಾಡ್ತಾರೆ. ಅಬ್ಸರ್ವ್ ಮಾಡಿದಾಗ ಮಾಡೋ ಕೆಲಸ ಏನು, ಅವ್ರ ಪೇಮೆಂಟ್ ಎಷ್ಟು ಅಂತ ಕೇಳ್ತಾರೆ. 10 ಲಕ್ಷಕ್ಕೆ ಮಾಡ್ತಾ ಇದ್ದಾರೆ ಸರ್ ಅವರು ಕರ್ನಾಟಕದಲ್ಲಿ, ಆದರೆ ಅವಕಾಶಗಳಿಲ್ಲ, ಯಾರೋ ಅಸಿಸ್ಟೆಂಟ್ಗಳು ಹೇಳ್ತಾರೆ ಅವ್ರಿಗೆ.
ಹೇಳಿದ ತಕ್ಷಣ ಆ ಪ್ರೊಡ್ಯೂಸರ್ ಡೈರೆಕ್ಟರ್ ಮಾಡೋ ಕೆಲಸ ಫಸ್ಟ್ ಬಂದ್ಬಿಟ್ಟು 10 ಲಕ್ಷ ತೊಗೊಳೋ ನಟಿಗೆ ಒಂದು 2-3 ಲಕ್ಷ ಎಕ್ಸ್ಟ್ರಾ ಸಂಭಾವನೆ, ಇಲ್ಲ 5 ಲಕ್ಷ ಅವ್ರಿಗೆ ಅದು ದೊಡ್ಡದಲ್ಲ. ಹಂಗಾಗಿ ಏನು ಮಾಡ್ತಾರೆ, 10 ಲಕ್ಷ ತೊಗೊಳೋ ಒಂದು ನಟಿಗೆ 15 ಲಕ್ಷ ಕೊಟ್ಬಿಟ್ಟು ಬುಕ್ ಮಾಡಿಕೊಂಡು ಕರ್ಕೊಂಡೋಗ್ಬಿಡ್ತಾರೆ ಕಾಲ್ ಸೀಟ್ಗಳು ಮ್ಯಾಚ್ ಮಾಡ್ಕೊಂಡು. ಅಲ್ಲಿ ಒಂದು 2 ಫಿಲಮ್ ಆಗ್ತಿದ್ದಂಗೆ ಅವ್ರೇನು ಮಾಡ್ತಾರೆ, ನಮ್ಗೆ ಯಾರು ರಿಜೆಕ್ಟ್ ಆಗಿರ್ತಾರೆ ಅಲ್ಲಿ ಅವರು ಅಕ್ಸೆಪ್ಟ್ ಆಗ್ಬಿಡ್ತಾರೆ, ನಮಗೆ ಬೇಡವಾಗಿದ್ದವರು ಅವ್ರಿಗೆ ಬೇಕಾಗ್ಬಿಡ್ತಾರೆ. ಅದೇನೋ ಗೊತ್ತಿಲ್ಲ, ನಿಜವಲ್ಲ ಅದು. ಇದಕ್ಕೆ ಉದಾಹರಣೆ ಬರೀ ಹೀರೋಯಿನ್ಗಳದಲ್ಲ, ಹೀರೋಗಳದಿದೆ. ತಮಿಳ್ನಾಡಲ್ಲಿರೋ ಆಲ್ಮೋಸ್ಟ್ ಹೀರೋಗಳು ಕರ್ನಾಟಕದಲ್ಲಿ ಮೊದಲು ಪಿಕ್ಚರ್ಗಳು ಮಾಡಿ ಇಲ್ಲಿ ಸಲ್ಲೋದಕ್ಕೆ ತಮಿಳ್ನಾಡು ಹೋಗಿರೋದು. ರಜನಿಕಾಂತ್ ತಗೊಳ್ಳಿ, ಕಮಲಾಸನ್ ತಗೊಳ್ಳಿ, ಕೋಕಿಲ ಮೋಹನ್ ತಗೊಳ್ಳಿ, ಮುರಳಿ ತಗೊಳ್ಳಿ, ಅರ್ಜುನ್ ಸರ್ಜಾ ತಗೊಳ್ಳಿ, ಎಷ್ಟು ಜನ ಬೇಕು ಸ್ವಾಮಿ. ಇವತ್ತು ತಮಿಳ್ನಾಡಲ್ಲಿರೋ ಆಲ್ಮೋಸ್ಟ್ ಹೀರೋಗಳಲ್ಲಿ 75% ತಮಿಳ್ನಾಡ ಆಳಿರೋರಲ್ಲಿ 75% ನಟರುಗಳು ಕರ್ನಾಟಕದವರೇ, ಕನ್ನಡದ ಮುಖಾಂತರನೇ ಹೋಗಿರೋದು. ಹಾಗೆ ಹೀರೋಯಿನ್ಗಳು ಕೂಡ ಆಯಿತಾ ಸಲ್ಬಿಡ್ತಾರೆ. ಅಲ್ಲಿ 15 ಲಕ್ಷ ಇರೋದೇನಾಗುತ್ತೆ, ಪಿಕ್ಚರ್ ಮಾಡ್ತಾ ಮಾಡ್ತಾ ಹೀರೋಯಿನ್ನು ಒಳ್ಳೆ ಡಿಮ್ಯಾಂಡ್ ಆಗ್ಬಿಡ್ತದೆ, ಕಾಲ್ ಸೀಟ್ ಸಿಗೋಲ್ಲ. ನೋಡೋಕ್ಕೂ ಚೆನ್ನಾಗಿ ಹರಿಪ್ರಿಯಾ ಹೆಂಗಿದ್ದಾರೆ ಗೊತ್ತಲ್ಲ, ಹೆಂಗಿದ್ದಾರೆ ಬ್ಯೂಟಿ. ಅಲ್ಲಿ 15 ಲಕ್ಷ ಕೊಟ್ಟು ಒಬ್ಬ ಕಡೆ ಪ್ರೊಡ್ಯೂಸರ್ ಕರ್ಕೊಂಡೋದ್ರೆ ಎರಡನೇ ಪಿಕ್ಚರ್ಗೆ ಆಲ್ಮೋಸ್ಟ್ ಅದು ಉದಾಹರಣೆ ಹೇಳ್ತಾರೆ, ಅದು 20 ಲಕ್ಷ 25 ಹಿಂಗೆ ಏರ್ತಾ ಹೋಗ್ತದೆ. ಎಲ್ಲಿಗೆ ಬರುತ್ತೆ, ಹತ್ರ ಹತ್ರ ಕೋಟಿಗೆ ಬರುತ್ತೆ. ಕೋಟಿಗೆ ಬಂದಾಗ ಏನಾಗುತ್ತೆ, ಇಲ್ಲಿ ಕಾಲು ಕಾಲಿಗೆ ಓಡಾಡ್ತಾ ಇದ್ರಲ್ಲ ಪ್ರೊಡ್ಯೂಸರು ಡೈರೆಕ್ಟ್ರು ಮುಂದೆಗಡೆ ನಮ್ಮ ನಟಿಯರು, ಅವಾಗ ಕಾಣಿಸ್ತಾರಲ್ಲ ಅವಾಗ ಕಾಣಿಸೋಕೆ ಶುರು ಮಾಡುತ್ತೆ. ಯಾಕೆಂದ್ರೆ ಅಲ್ಲಿ ಅವಾಗ ಕೋಟಿಗೆ ಹತ್ರ ಹತ್ರ ಬಂದ್ಬಿಟ್ಟಿರ್ತಾರೆ ಅವರು, ಅವಾಗ ಕಾಣಿಸೋಕೆ ಶುರು ಮಾಡುತ್ತೆ. ಅವಾಗ ಇವ್ರ ಮೈಂಡ್ ಶಾರ್ಪ್ ಆಗ್ಬಿಡುತ್ತೆ, ಕರೆಂಟು ಒಳಗಡೆ ಬಲ್ಪು ಟಕ್ ಅಂತ ಉರಿಯುತ್ತೆ. ಅವಾಗೇನು ಮಾಡ್ತಾರೆ, ಈ ಮುಂದೆ ಓಡಾಡ್ಬೇಕಾದ್ರೆ ಮಾತಾಡ್ಸಿರೋಲ್ಲ ಎರಡು ಮಾತು, ಅವಾಗ ಕಾರ್ ಹಾಕ್ಕೊಂಡು ಫ್ಲೈಟ್ ಹಾಕ್ಕೊಂಡು ತಮಿಳ್ನಾಡಿಗೆ ಹೋಗ್ತಾರೆ. ಅವಾಗ ಕೇಳ್ತಾರೆ, ಅಷ್ಟೊತ್ತಿಗೆ ಅವರು ಒಂದು 5-6 ಫಿಲಮ್ಗಳನ್ನ ಬುಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಯಾಕೆ ಅಲ್ಲಿ ಸ್ವಲ್ಪ ಒಳ್ಳೆ ಸಂಭಾವನೆ ರೈಸ್ ಆಗ್ಬಿಟ್ಟಿರ್ತದೆ, ಬುಕ್ ಮಾಡ್ಕೊಂಡಿರ್ತಾರೆ, ಕಾಲ್ ಸೀಟ್ ಸಿಗ್ತಾರಲ್ಲ 2 ವರ್ಷಕ್ಕೆ. ಪರವಾಗಿಲ್ಲ ಮೇಡಮ್, 3ನೇ ವರ್ಷ ಕೊಡಿ ನಮಗೆ. ಮೇಡಮ್ ಇಲ್ಲಿ ಇವಾಗ ಎಷ್ಟು ಕೊಡ್ತಿದ್ದಾರೆ, 75 ಲಕ್ಷ ಕೊಡ್ತಿದ್ದಾರೆ, ನಾವು 1 ಕೋಟಿ ಕೊಡ್ತೀನಿ ಮೇಡಮ್. ಈ ಪರಿಸ್ಥಿತಿ ನಮ್ಮ ಕನ್ನಡ ಚಿತ್ರರಂಗದ ನಿರ್ದೇಶಕರ ನಿರ್ಮಾಪಕ, ಅದು ಅವ್ರ ತಪ್ಪು ಅಂತ ಹೇಳಲ್ಲ ನಾನು, ಯಾಕೆಂದರೆ ಇಲ್ಲಿ ಯಾರ್ದು ತಪ್ಪಿಲ್ಲ ಸ್ವಾಮಿ, ಸಮಯದ ತಪ್ಪು, ಟೈಮ್, ಆ ಟೈಮ್ ಹಂಗಾಡಿಸುತ್ತೆ ನಮ್ಮನ್ನು. ನಾನು ಒಬ್ಬ ನಿರ್ದೇಶಕ ಪ್ರೊಡ್ಯೂಸರ್ ಜಾಗದಲ್ಲಿ ನಿಂತ್ಕೊಂಡೇ ಮಾತಾಡ್ತೀನಿ, ಒಬ್ಬ ಹೀರೋಯಿನ್ನು ಹೀರೋ ಜಾಗದಲ್ಲಿ ನಿಂತ್ಕೊಂಡೇ ಮಾತಾಡ್ತೀನಿ, ಆ ಟೈಮ್ ನಮ್ಮನ್ನು ಹಂಗಾಡಿಸಿರುತ್ತೆ. ಅವಾಗ ಅವ್ರು ಫೇಮಸ್ ಇರಲ್ಲ, ಹಂಗಾಗಿ ಅವ್ರಿಗೆ ಅಷ್ಟು ಕಾಣಿಸ್ತಾರಲ್ಲ. ಈಗ ಫೇಮಸ್ ಆಗಿಬಿಟ್ಟಿದ್ದಾರೆ, ಅವತ್ತು 10 ಲಕ್ಷ ಸಿಗೋ ಹೀರೋಯಿನ್ನ ನೀವು ಅವಾಗಲೇ ಬುಕ್ ಮಾಡಿ ಒಂದು 2 ಪಿಕ್ಚರ್ ತಗೊಂಡ್ಬಿಟ್ಟಿದ್ರೆ 10-10 ಲಕ್ಷಗೆ ಸಿಕ್ಕಿರೋರು 20 ಕೋಟಿ ಕೊಡ್ತೀನಿ ಅಂತ ಕರ್ಕೊಂಬರೋ ಪರಿಸ್ಥಿತಿ. ಯಾಕೆ ಹೆಸರು ಬಂದ್ಬಿಟ್ಟಿದೆ. ಇದೇ ಕಾರಣಕ್ಕೆ ನಾನು ಇವಾಗ ಹೇಳ್ತಾ ಇದ್ದೀನಿ, ಅದಿತಿ ಪ್ರಭುದೇವ್ ಅವ್ರದ್ದು ನೋಡಿ 8 ಫಿಲಮ್ ಮುಂಬರುವ ಚಿತ್ರಗಳಲ್ಲಿದೆ, ತೋತಾಪುರಿ ಭಾಗ 2 ಹಿಡ್ಕೊಂಡು ಇನ್ನೂ ಸುಮಾರು ಫಿಲಮ್ಗಳಿದೆ. ಆಯಿತಾ, ಇದನ್ನು ಸ್ವಲ್ಪ ನಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ಗಳು ಅರ್ತ್ಕೊಂಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಇದು ಹಳೆ ಹಿಸ್ಟ್ರಿ ರಿಪೀಟ್ ಆಗೋದು ಬೇಡ ಅಂತ ಅತಿಥಿ ಪ್ರಭುದೇವರಿಗೆ ಒಂದು ಹೊಸ ಹಿಸ್ಟ್ರಿನ ಶುರು ಮಾಡಿದ್ದಾರೆ. ಇದು ಹೀಗೆ ಇರಲಿ, ಅತಿಥಿ ಪ್ರಭುದೇವರು ನಟನೆಯಲ್ಲಾಗಲಿ ಸೌಂದರ್ಯದಲ್ಲಾಗಲಿ ಅವರ ಕೆಲಸದಲ್ಲಾಗಲಿ ಯಾವುದರಲ್ಲೂ ಕಮ್ಮಿ ಇಲ್ಲ. ಒಳ್ಳೆ ಅದ್ಭುತ ನಟಿ, ಹೈಟ್ ಇದ್ದಾರೆ, ಒಳ್ಳೆ ಬ್ಯೂಟಿ ಇದೆ, ಕರೆಕ್ಟ್ ಟೈಮ್ ಶೂಟಿಂಗ್ ಬರ್ತಾರೆ, ಎಲ್ಲ ಮಾಡ್ತಾರೆ, ಮತ್ತು ಸ್ವಚ್ಛ ಕನ್ನಡ ಮಾತಾಡ್ತಾರೆ. ಎಲ್ಲದಕ್ಕಿಂತ ಮೈನ್ ನಮಗೆ ಬೇಕಾಗಿರೋದು ಇದು. ನೀವು ಯಾವುದೋ ಬಾಂಬೆನೋ ಡೆಲ್ಲಿನೋ ಕಲ್ಕತ್ತಾಯಿಂದನೋ ಇನ್ನೆಲ್ಲಿಂದನೋ ಆರ್ಟಿಸ್ಟ್ಗಳು ಕರ್ಕೊಂಬಂದರೆ ಅವ್ರಿಗೆ ಕನ್ನಡನೇ ಬರಲ್ಲ, ಡಬ್ಬಿಂಗಿಂತ ಮತ್ತೆ ಸಪ್ರೇಟಾಗಿ ಅವರಿಗೆ ಸಂಭಾವನೆ ಕೊಡಬೇಕು ಡಬ್ಬಿಂಗ್ ಆರ್ಟಿಸ್ಟ್ಗೆ. ಮತ್ತು ಅವ್ರು ಬಂದಾಗ ಹೇಳ್ಕೊಳ್ಳೋಕ್ಕೆ 5-star ಹೋಟ್ಲುಗಳೇ ಬೇಕು. ಇವರಿಲ್ಲ, ಕೆಲಸ ಮಾಡ್ತಾರೆ, ಸೀದಾ ಅವ್ರ ಮನೆಗೆ ಹೋಗ್ತಾರೆ. ನಿಮಗೆ ಹೋಟ್ಲು ಲಾಡ್ಜಿಂದು ಎಲ್ಲ ದುಡ್ಡು ಉಳಿತದೆ, ಡಬ್ಬಿಂಗ್ ಉಳಿತದೆ, ಪ್ರಮೋಷನ್ಗೂ ಕೈ ಸಿಗ್ತಾರೆ ಅಲ್ವಾ. ಹಾಗಾಗಿ ಇದು ಅದಿತಿ ಪ್ರಭುದೇವ್ ಮಾತ್ರ ಅಲ್ಲ, ಎಲ್ಲ ಮುಂಬರುವ ಹೀರೋಯಿನ್ಗಳು ಅವರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ, ಬ್ಯೂಟಿಯಾಗಿದ್ದಾರೆ, ಒಳ್ಳೆ ಸೆನ್ಸ್ ಇದೆ ಅವರಿಗೆ ಅಂದರೆ ಅಂಥವ್ರನ್ನ ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿ ಫೇಮಸ್ ಆಗೋಂಟ ಬಿಡಬೇಡಿ. ಅದಿತಿ ಪ್ರಭುದೇವ್ ಅವ್ರಿಗೂ ಕೂಡ ಹೇಳೋದಷ್ಟೇ ಮೇಡಮ್, ನಿಜವಾಗ್ಲೂ ಹೇಳ್ತೀನಿ, ನಿಮ್ಮ ಎಲ್ಲ ಪಿಕ್ಚರು ನಾನು ನೋಡಿಲ್ಲ, 1-2 ನೋಡಿದ್ದೀನಿ ಅಷ್ಟೇ. ಆಯಿತಾ, ನಿಜವಾಗ್ಲೂ ಹೇಳ್ಬೇಕಂದ್ರೆ ನೀವು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀರಿ, ಒಳ್ಳೆ ಚೆನ್ನಾಗಿ ಬ್ಯೂಟಿ ಇದ್ದೀರಿ, ಒಳ್ಳೆ ಕನ್ನಡ ಸೆನ್ಸ್ ಅಂತೂ ಸೂಪರಾಗಿದೆ ನಿಮ್ಮದು, ಕನ್ನಡ ಮಾತಾಡೋ ಶೈಲಿ, ನಿಮ್ಮ ಏನಂತಾರೆ ಮಾನವೀಯತೆ, ಆ ಪ್ರಾಣಿ ಪಕ್ಷಿಗಳ ಜೊತೆಯಲ್ಲಾಗಲಿ ಜನಗಳ ಮೇಲೆ ತೋರಿಸೋ ಮಾನವೀಯತೆ ಆಗಲಿ ಎಲ್ಲ ಚೆನ್ನಾಗಿದೆ.
ನಿಮಗೆ ಬೇರೆ ಹೀರೋಯಿನ್ಗಳಿಗೆ ಆಗದಿರೋಂಗೆ ಬುಕಿಂಗ್ಸ್ಗಳು ಬರ್ತಾ ಇದೆ. ಇದನ್ನು ಹೀಗೆ ಉಳಿಸ್ಕೊಳ್ಳಿ. ಈಗೇನು ನೀವು ಸಂಭಾವನೆ ಎಷ್ಟು ತಗೊಂತೀರ ಗೊತ್ತಿಲ್ಲ, ಅದು 10 ಪಟ್ಟು ಜಾಸ್ತಿ ಆದರೂ ಈ ಎಲ್ಲ ಗುಣಗಳು ಹೀಗೆ ಇರಲಿ. ಆಗಲೇ ನಿಜವಾಗ್ಲೂ ನೀವೊಬ್ಬರು ಮೇರು ನಟಿ ಆಗೋದು, ನಾಳೆ ಅಮೌಂಟು ಪೇಮೆಂಟ್ ಜಾಸ್ತಿ ಆಯಿತು ಅಂತೇಳಿ ಗರ್ವ ಬರೋದು, ಅವಾಗ ಏನಾಗುತ್ತೆ ಆಟೋಮೆಟಿಕಾಗಿ ಡೌನ್ ಆಗುತ್ತೆ. ನೀವು ಎಲ್ಲಿ ಗಂಟ ಈ ಎಲ್ಲ ನಿಮ್ಮಲ್ಲಿ ಈಗಿರೋ ಗುಣಗಳನ್ನ ಹಿಂಗೇ ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಾ ಅಲ್ಲಿ ಗಂಟ ನಿಮಗೆ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಆಯಿತಾ, ಆದಷ್ಟು ಕನ್ನಡ ಚಿತ್ರಗಳನ್ನೇ ಮಾಡಿ, ನೀವು ಬೇರೆ ಭಾಷೆಗೆ ಹೋಗಬೇಡಿ. ಆಯಿತಾ, ಹೋದ್ರೂ ನೋಡ್ಕೊಳ್ಳಿ ಒಂದು ಸತಿ. ಆಯಿತಾ, ಇಷ್ಟೇ ಮೇಡಮ್. ನಾನು ಒಬ್ಬ ನಿಮ್ಮ ಮೆಗಾ ಅಭಿಮಾನಿ ಅಲ್ದಿದ್ರು ಒಬ್ಬ ಕಿರು ಅಭಿಮಾನಿಯಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ. ಯಾಕೆಂದರೆ ನಾವು ಕನ್ನಡ ಸ್ಪಷ್ಟ ಕನ್ನಡ ಬರೋ ನಟಿಯನ್ನು ಕಳ್ಕೊಳಕ್ಕೆ ನಾವು ಇಷ್ಟಪಡಲ್ಲ. ಹಂಗಾಗಿ ನಿಮಗೆ ಸದ್ಯಕ್ಕೆ ಡಿಮ್ಯಾಂಡ್ ಇದೆ, ಇದು ಹೀಗೆ ಇರಲಿ, ಇನ್ನೂ ಚೆನ್ನಾಗಾಗಲಿ. ನೀವು ದೊಡ್ಡ ನಟಿಯಾಗಿ ಮೇರು ನಟಿ ಆಗಬೇಕು ನೀವು. ಆಯಿತಾ, ನೀವೇ ಅಲ್ಲ, ಸುಮಾರು ಜನ ಹರಿಪ್ರಿಯ ಹೆಸರು ಹೇಳಿದೆ ಅಂಥವ್ರು ಸುಮಾರು ಜನ ಎಲ್ಲರೂ ಚೆನ್ನಾಗಿರ್ಬೇಕು. ಎಲ್ಲರೂ ಆದಷ್ಟು ನಮ್ಮ ಕನ್ನಡ ಫಿಲಮ್ಗಳಲ್ಲೇ ಮಾಡಿ, ನಾವು ಹೇಳೋದು ಅಷ್ಟೇ. ಈಗ ನೀವು ಹೇಳ್ತೀರ ಕೆಲವು ಫಿಲಮ್ ಪ್ರಮೋಷನ್ ಬಂದಾಗ ಆದಷ್ಟು ಥಿಯೇಟ್ರಿಗೆ ಹೋಗಿ ಕನ್ನಡ ಪಿಕ್ಚರ್ಗಳೇ ನೋಡಿ ಅಂತ. ಅದು ನಾವು ತಪ್ಪಾಗಿ ತಿಳ್ಕೊತೀವ ಇಲ್ಲ, ಹಂಗೆ ನಾವೂ ಅಷ್ಟೇ. ನಾವು ಅಭಿಮಾನಿಗಳು ಕೂಡ ಎಲ್ಲ ನಟರಿಗೂ ನಟಿಯರಿಗೂ ಹೇಳೋದು ಇದನ್ನೇ, ಆದಷ್ಟು ನೀವು ಕನ್ನಡ ಪಿಕ್ಚರ್ಗಳೇ ಮಾಡಿ. ಯಾಕೆ ನಾವು ಕನ್ನಡ ಪಿಕ್ಚರ್ ಮೂಲಕ ನೀವು ಕನ್ನಡ ಪಿಕ್ಚರ್ ಮಾಡಬೇಕು, ಮತ್ತು ತಮಿಳು ಪಿಕ್ಚರ್ಗೆ ಹೋದ ಮಾಡೋಕ್ಕೆ ಹೋದ್ರೆ ನಾವು ಮತ್ತೆ ಅದಕ್ಕೆ ಹೋಗಿ ನೋಡ್ಬೇಕಾಗತ್ತೆ ಅಲ್ವಾ. ಅದಕ್ಕೆ ನೀವು ಅಷ್ಟೇ, ನಿಮ್ಮ ಏಳಿಗೆ ಹೀಗೆ ಆಗ್ತಾ ಇರಲಿ, ಇನ್ನು ಮುಂದೇನೂ ಹೀಗೆ ಇರಲಿ. ದೊಡ್ಡ ನಟಿ ಆಗಬೇಕು, ಮಿನುಗುತ್ತಾರೆ ಆಗಬೇಕು. ಇದನ್ನು ಒಬ್ಬ ಅಭಿಮಾನಿ ಹೇಳ್ತಾ ಇದ್ದಾನೆ ಅಂತ ತಳ್ಳಾಕ್ಬಿಡಿ, ಒಂದು ಸತಿ ಯೋಚನೆ ಮಾಡಿ. ಯಾಕೆಂದರೆ ಇದು ಇವತ್ತಿನವರೆಗೂ ಆ ಥರದ್ದು ನಿಮ್ಮಲ್ಲಿ ನಾವು ಯಾವುದೂ ಮೈನಸ್ ಪಾಯಿಂಟ್ಗಳು ಕಂಡಿಲ್ಲ. ಅದಾಗೇ ಇರಲಿ ಅನ್ನೋದಷ್ಟೇ ನಮ್ಮ ಉದ್ದೇಶ. ನಿಮ್ಗೆ ಒಳ್ಳೆಯದಾಗಲಿ. ನಮಸ್ಕಾರ.